ಸರ್, ನಾವು ಈ ಸ್ಟ್ರಾಟಜಿ ಒಂದೂವರೆ ವರ್ಷದಿಂದ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಜೊತೆಗೆ ರೈತರ ಸಮಸ್ಯೆಗೆ ಕೇಂದ್ರ ಸರ್ಕಾರ ತಿರಸ್ಕರಿಸಿದಾಗ ಸುಪ್ರೀಂ ಕೋರ್ಟ್ ಹೋಗಿ ತಂದು 3,500 ಕೋಟಿ ಅನುದಾನ ಹಂಚಿದ್ದೀವಿ, 2,100 ಕೋಟಿ ಇನ್ಸೂರೆನ್ಸ್ ಕೊಟ್ಟಿದ್ದೀವಿ, ರೆವಿನ್ಯೂ ಇಲಾಖೆಯಲ್ಲಿ ರೈತರ ಸಮಸ್ಯೆಗೆ ನೇರವಾಗಿ ಯಾವುದೇ ಥರದ ಲೋಪದೋಷ ಇಲ್ಲದಂಗೆ ಬಗರುಕುಂನಲ್ಲಿ ಮಂಜೂರು ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ. ಸಾಕಷ್ಟು ಸರ್ಕಾರ ಒಂದಲ್ಲ 10 ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಸೊ ಈಗ 2 ಲಕ್ಷ ರೂಪಾಯಿ ಜಾಸ್ತಿ ಬಡ್ಡಿ ಇಲ್ಲದೆ ಇರೋ ಸಾಲ ಕೊಡ್ತಕ್ಕಂಥ ಸ್ಕೀಮ್ ಮಾಡಿದ್ದೀವಿ. ಸಾಕಷ್ಟು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಈ ಒಂದೂವರೆ ವರ್ಷ ಅಭಿವೃದ್ಧಿ ಜೊತೆಗೆ ಪ್ರತಿಯೊಬ್ಬ ಮನೆಗೆ ಕಾರ್ಯಕ್ರಮ ತಲುಪುವಂತ ಒಂದು ಮಾಡಿದ್ದೀವಿ. ಅದಕ್ಕಿಂತ ಸ್ಟ್ರಾಟಜಿ ಏನು ಬೇಕು? ಒಕ್ಕಲಿಗ ಮತಗಳನ್ನು ಸೆಳೆಯುವಂತ ಪ್ರಾಬಲ್ಯ ಅಲ್ಲಿ ಪ್ರಾಬಲ್ಯ ಇರುವಂಥದ್ದು 1,05,000 ಮತಗಳು. ಹೌದ್ರಿ, ಈಗ ಇದೆಲ್ಲ ಕಾರ್ಯಕ್ರಮ ಒಕ್ಕಲಿಗರಿಗೆ ತಲುಪುತ್ತೆ, ಇದೆಲ್ಲ ಕಾರ್ಯಕ್ರಮ ಎಲ್ಲ ಸಮಾಜಕ್ಕೂ ತಲುಪುತ್ತೆ. ಸಮುದಾಯದ ಸರ್ವೋಚ್ಚ ನಾಯಕ ಅನ್ನಿಸ್ಕೊಳ್ಳೋ ದೇವೇಗೌಡರು ಒಂದು ವಾರ ಅಲ್ಲೇ ಇರ್ತೀವಿ. ಆಯ್ತಪ್ಪ, ನೋಡ್ರಿ, ಈ ದೇಶದಲ್ಲಿ ಎಲ್ಲ ಸರ್ವೋಚ್ಚ ನಾಯಕರು ಸೋತಿರೋದು ಗೆದ್ದಿರೋದು ಹಿಸ್ಟ್ರಿಲಿದೆ. ಯಾರು ಸೋಲೇ ಇಲ್ಲ ಅನ್ನೋದನ್ನು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡೋಕ್ಕಾಗಿಲ್ಲ. ಒಬ್ಬರೋ ಇಬ್ಬರೋ ಇದಿರ್ಬೋದು, ಯಾರು ಸರ್ವೋಚ್ಚ ನಾಯಕರಾಗಿದ್ದರು. ಸೊ ಇಂದಿರಾ ಗಾಂಧಿ ಸೋತಿರ್ಲಿವ, ದೇವೇಗೌಡರೇ ಸೋತಿರ್ಲಿವ, ಪ್ರೈಮ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಆಡಳಿತ ಮಾಡಿದಾಗ, ಅದರಿಂದ ಸೋಲು ಗೆಲುವು ಇದೆಯಲ್ಲ, ಅದನ್ನು ಜನ ಆ ಕ್ಷಣದಲ್ಲಿ ತೀರ್ಮಾನ ಮಾಡುವಂಥದ್ದು. ಚನ್ನಪಟ್ಟಣದಲ್ಲಿ ಯೋಗೇಶು ಸಹ ಅವನದೇ ಆದಂಥ 4 ಬಾರಿ ಶಾಸಕರಾಗಿದ್ದಾರೆ, ಬಿ ಜೆ ಪಿನಲ್ಲಿ ಹೋಗಿ ಸಂಘಟನೆ ಮಾಡಿ ಬಿ ಜೆ ಪಿಯಿಂದ ಇವತ್ತು ಹೇಳ್ತಾವ್ರಿ ಬಿ ಜೆ ಪಿಯವರು, ನಾವು ಕೊಡಿಸ್ತೀವೋ. ಅವಾಗೆಲ್ಲೋಗಿದ್ರು ಬಿ ಜೆ ಪಿಯವರು. ಸೊ ಇವತ್ತು ಅಲ್ಲಿ ಅವನಿಗೆ ಅನ್ಯಾಯ ಆದಾಗ ಇಲ್ಲಿಗೆ ಬಂದಿದ್ದಾರೆ. ಸೊ ನಾವೆಲ್ಲ ಅಲ್ಲಿರ್ತೀವಿ, ನಾವು ಹೇಳಿ ಕೇಳಿ ಹಳೆ ಮೈಸೂರಿನವರೆಲ್ಲ ಅಲ್ಲಿರ್ತೀವಿ. ದಾವಣಗೆರೆಯಿಂದ ಆಚೆ ಮುಂಬೈ ಕರ್ನಾಟಕದವರೆಲ್ಲ ಸಿಗ್ಗಾವಿನಲ್ಲಿರ್ತಾರೆ, ಹೈದರಾಬಾದ್ ಕರ್ನಾಟಕದವರೆಲ್ಲ ಸಂಡೂರಲ್ಲಿರ್ತಾರೆ. ಈಗ ಆಲ್ರೆಡಿ ನಿನ್ನೆ ಜೂಮ್ ಮೀಟಿಂಗ್ನಲ್ಲಿ ಡಿಸೈಡ್ ಆಗಿದೆ. ಸೊ ನಾವೆಲ್ಲರೂ ಸಹ ಹಳೆ ಮೈಸೂರಿನ ಅನೇಕ ಸಚಿವರು, ಶಾಸಕರುಗಳು, ಪಕ್ಷದ ಲೀಡರ್ಗಳು, ಕೆ ಪಿ ಸಿ ಸಿ ಸದಸ್ಯರು ಅಲ್ಲಿರ್ತಾರೆ. ನೋಡ್ರಿ, ನಾವೇ ಗೆದ್ದೇ ಗೆಲ್ತೀವಿ, ಹೊಣೆ ಹೊರೋ ಪ್ರಶ್ನೆ ಅಂಥದ್ದು ಮೂರೂ ಜವಾಬ್ದಾರಿ ಎಲ್ಲ ಸಚಿವರು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ, ಅಧ್ಯಕ್ಷರ ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.